ಎಸ್, ತುಮಕೂರಿನಿಂದ ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತದ್ದು. ನವಜಾತ ಶಿಶು ಕಳವು ಮಾಡಿ ನಕಲಿ ಜನನ ದಾಖಲೆ ಸೃಷ್ಟಿಸಿರುವ ಆರೋಪ. ನೆಲಮಂಗಲದ ವೈದ್ಯ ದಂಪತಿ ಹಾಗೂ ತುಮಕೂರಿನ ಖಾಸಗಿ ಆಸ್ಪತ್ರೆ ವಿರುದ್ಧ ದೂರು. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವಿರುದ್ಧ ದಾಖಲಾದಂತ ದೂರು. ನವಜಾತ ಶಿಶು ಕಳವು ಮಾಡಿ ನಕಲಿ ಜನನ ದಾಖಲೆ ಸೃಷ್ಟಿಸಿರುವ ಆರೋಪ. ನೆಲಮಂಗಲ ವೈದ್ಯ ದಂಪತಿ ಹಾಗೂ ತುಮಕೂರಿನ ಖಾಸಗಿ ಆಸ್ಪತ್ರೆ ವಿರುದ್ಧ ದೂರು. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವಿರುದ್ಧ ದಾಖಲಾದಂತ ದೂರು. ವೈದ್ಯ ಡಾಕ್ಟರ್ ಕಿರಣ್ ಹಾಗೂ ಪತ್ನಿ ಡಾಕ್ಟರ್ ಶೋಭಾ ರಾಣಿಯ ವಿರುದ್ಧ ದೂರು ದಾಖಲಾಗಿರುವಂತದ್ದು. ಕೆರೇಷ್ಯಾ ಆಸ್ಪತ್ರೆಯ ಸಹೋದ್ಯೋಗಿ ವೈದ್ಯ ಡಾಕ್ಟರ್ ಶ್ರೀನಿವಾಸ್ ಎಂಬುವರಿಂದ ದೂರು ದಾಖಲಾಗಿರುವಂತದ್ದು. ಡಾಕ್ಟರ್ ಕಿರಣ್ ಹಾಗೂ ಪತ್ನಿ ಡಾಕ್ಟರ್ ಶೋಭಾ ರಾಣಿ ದಂಪತಿಗೆ ಮಕ್ಕಳಾಗಿರಲಿಲ್ಲ. ಶ್ರೀ ಮಾರುತಿ ಆಸ್ಪತ್ರೆಯಿಂದ ಮಗುವನ್ನ ಪಡೆದು ನಕಲು ಜನನ ದಾಖಲೆ ಸೃಷ್ಟಿಸಿರುವ ಆರೋಪ. ಫೆಬ್ರವರಿ 29, 2024 ಮಗುವಿನ ಮೊದಲ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡಿರ್ತಾರೆ. ನಂತರ ಈ ಪ್ರಕರಣ ಬೆಳಕಿಗೆ ಬಂದಿರುತ್ತೆ. ಜೂನ್ 17, 2023 ಮಾರುತಿ ಆಸ್ಪತ್ರೆಯಲ್ಲಿ ಹುಟ್ಟಿರ್ತಕ್ಕಂತಹ ಹೆಣ್ಣು ಮಗು ವೈದ್ಯ ದಂಪತಿಯ ಮೇಲೆ ಅನುಮಾನಗೊಂಡು ಮಗುವಿನ ಜನನ ದಾಖಲೆ ಪತ್ತೆ ಹಚ್ಚಿರ್ತಾರೆ ಡಾಕ್ಟರ್ ಶ್ರೀನಿವಾಸ್. ಈ ವೈದ್ಯ ದಂಪತಿಗೆ ಮಗು ಜನಿಸಿದೆ ಅಂತ ದಾಖಲೆ ಸೃಷ್ಟಿ ಮಾಡಿರುತ್ತೆ ಆಸ್ಪತ್ರೆ. ಮಗುವಿನ ಜನನ ಪ್ರಮಾಣ ಪತ್ರದಲ್ಲಿ ವೈದ್ಯ ದಂಪತಿಯ ಹೆಸರಿನ ನಕಲಿ ದಾಖಲೆ ಸೃಷ್ಟಿಯಾಗಿರುವಂಥದ್ದು. ಮಕ್ಕಳ ಮಾರಾಟ ಜಾಲಕ್ಕೆ ಈ ಪ್ರಕರಣಕ್ಕೂ ಕೂಡ ಎಲ್ಲೋ ಲಿಂಕ್ ಇರೋ ಸಾಧ್ಯತೆ ಇರುವಂಥದ್ದು. ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಬರ್ತಾ ಇರುವಂಥದ್ದು. ನವಜಾತ ಶಿಶು ಕಳವು ಮಾಡಿ ನಕಲಿ ಜನನ ದಾಖಲೆ ಸೃಷ್ಟಿಸಿರುವ ಆರೋಪ. ನೆಲಮಂಗಲದ ವೈದ್ಯ ದಂಪತಿ ಹಾಗೂ ತುಮಕೂರಿನ ಖಾಸಗಿ ಆಸ್ಪತ್ರೆ ವಿರುದ್ಧ ದೂರು. ಎಸ್, ನೀವು ಫೋಟೋದಲ್ಲಿ ಏನ್ ನೋಡ್ತಾ ಇದ್ದೀರಾ, ಈತ ಡಾಕ್ಟರ್ ಕಿರಣ್ ಆರೋಪಿ ಆಗಿರ್ತಕ್ಕಂಥವನು ನಕಲಿ ದಾಖಲೆಯನ್ನ ಸೃಷ್ಟಿಸಿ ನವಜಾತ ಶಿಶುವನ್ನ ಕಳುವು ಮಾಡಿರುವ ಆರೋಪ ಇರುವಂತದ್ದು. ಮಾರುತಿ ಆಸ್ಪತ್ರೆಯಿಂದ ಮಗುವನ್ನ ಪಡೆದು ನಕಲು ಜನನ ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಆರೋಪ. ಹಾಗಾಗಿ ವೈದ್ಯ ದಂಪತಿಯ ಮೇಲೆ ಅನುಮಾನಗೊಂಡು ಮಗುವಿನ ಜನನ ದಾಖಲೆ ಪತ್ತೆ ಹಚ್ಚಿದ್ರು ಡಾಕ್ಟರ್ ಶ್ರೀನಿವಾಸ್. ಈ ವೈದ್ಯ ದಂಪತಿಗೆ ಮಗು ಜನಿಸಿದೆ ಅಂತ ನಕಲಿಯಾದಂತಹ ಜನನ ದಾಖಲೆ ಸೃಷ್ಟಿಸಿರುವ ಆಸ್ಪತ್ರೆಯನ್ನು ಕೂಡ. ಹಾಗಾಗಿ ಮಗುವಿನ ಜನನ ಪ್ರಮಾಣ ಪತ್ರದಲ್ಲಿ ವೈದ್ಯ ದಂಪತಿಯ ಹೆಸರು ನಕಲಿ ದಾಖಲೆ ಸೃಷ್ಟಿಯಾಗಿರುವಂಥದ್ದು. ಮಕ್ಕಳ ಮಾರಾಟ ಜಾಲಕ್ಕೂ ಕೂಡ ಈ ಪ್ರಕರಣಕ್ಕೂ ಎಲ್ಲೋ ಲಿಂಕ್ ಇರುವಂತಹ ಸಾಧ್ಯತೆ ಇದ್ದು, ಹಾಗಾಗಿ ತಪ್ಪಿತಸ್ಥರ ನಡುವೆ ಅವರ ವಿರುದ್ಧ ತನಿಖೆಯನ್ನು ಕೈಗೊಳ್ಳುವಂತೆ ಕ್ರಮ ಕೈಗೊಳ್ಳಲಾಗಿರುವಂತೆ ಒತ್ತಾಯ ಮಾಡಲಾಗ್ತಾ ಇದೆ ಸದ್ಯಕ್ಕೆ.